ದರ್ಶನ್ ಕೃತ್ಯಕ್ಕೆ ಮತ್ತೊಬ್ಬ ದೊಡ್ಡ ಸ್ಟಾರ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈ ಪ್ರಕರಣದ ತನಿಖೆ ನಿಷ್ಪಕ್ಷಪಾತವಾಗಿ ನಡೆಯಲಿ, ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುವಂತಾಗ್ಲಿ. ಸೋಷಿಯಲ್ ಮೀಡಿಯಾದಲ್ಲಿ ನಟ ಉಪೇಂದ್ರ ಪೋಸ್ಟ್ ಅನ್ನ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಪಾರದರ್ಶಕವಾದಂತಹ ತನಿಖೆಯಾಗಬೇಕು, ಠಾಣೆಗೆ ಪೆಂಡಾಲ್ ಹಾಕುವಂತಹ ಅಗತ್ಯ ಇರಲಿಲ್ಲ. ಈ ವಿಚಾರಣೆಯನ್ನ ಇಡೀ ಭಾರತವೇ ಬೆರಗು ಗಣ್ಣಿನಿಂದ ನೋಡ್ತಾ ಇದೆ. ಹೈ ಪ್ರೊಫೈಲ್ ಕೇಸ್ ವಿಚಾರಣೆಯಲ್ಲಿ ನಿಷ್ಪಕ್ಷಪಾತವಾದಂತಹ ತನಿಖೆಯಾಗ್ತಾ ಇದೆ. ಏನೇನೋ ಆತಂಕ, ಅನುಮಾನ, ಊಹಾಪೋಹಗಳು ಹುಟ್ಕೊಳ್ತಾ ಇದೆ. ಯಾವುದೇ ಕೇಸ್ ಆದರೂ ವಿಚಾರಣೆಯ ವಿಡಿಯೋ, ದಾಖಲೆ, ಸಾಕ್ಷಿ ಬಗ್ಗೆ ಆಗಾಗ ಪೊಲೀಸರು ಕುಟುಂಬದ ಜೊತೆ ಹಂಚಿಕೊಳ್ಬೇಕು. ಸಂಬಂಧಪಟ್ಟಂತಹ ವ್ಯಕ್ತಿಗಳ ಕುಟುಂಬದವರಿಗೆ ಈ ಮಾಹಿತಿಗಳನ್ನು ನೀಡಬೇಕು. ಸಾರ್ವಜನಿಕ ವ್ಯಕ್ತಿಯಾಗಿರೋದ್ರಿಂದ ಎಲ್ಲ ವಿವರವನ್ನ ಸಾರ್ವಜನಿಕಗೊಳಿಸಬೇಕು. ಸಾರ್ವಜನಿಕ ವ್ಯಕ್ತಿಯ ವಿಚಾರಣೆ ಸಾರ್ವಜನಿಕವಾಗೇ ಇರಬೇಕು. ಸಾಕ್ಷಿ ನಾಶ ಆಗಿರಬಹುದು, ಪ್ರಭಾವಿಗಳ ಹಸ್ತಕ್ಷೇಪ ಆಗಿರಬಹುದು, ಭ್ರಷ್ಟಾಚಾರ, ಇದೆಲ್ಲದಕ್ಕೂ ಕೂಡ ತೆರೆ ಎಳಿಬೇಕು. ಗೊಂದಲಗಳು ಇಲ್ಲದೇ ಇದ್ರೆ ಪೊಲೀಸ್ ಬಗ್ಗೆ ಅನುಮಾನ ಕಡಿಮೆ ಆಗಿಬಿಡುತ್ತೆ. ಠಾಣೆ ಸುತ್ತ ಸೈಡ್ ವಾಲ್ ಹಾಕಿರುವುದಕ್ಕೆ ಉಪ್ಪಿ ಕೂಡ ಪರೋಕ್ಷವಾಗಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಗಮನಿಸ್ತಾ ಇದ್ದೀವಿ, ದರ್ಶನ್ ಹಾಗೆ ರೇಣುಕಾ ಸ್ವಾಮಿ ಪಾರದರ್ಶಕ ವಿಚಾರಣೆ ಆಗಬೇಕು. ಕಳೆದ ಕೆಲವು ದಿನಗಳಿಂದ ಏನೆಲ್ಲ ಆಗ್ತಾ ಇದೆ ಅದ್ರ ಬಗ್ಗೆ ಸಾರ್ವಜನಿಕ ವ್ಯಕ್ತಿ ಇದರಲ್ಲಿ ಭಾಗಿಯಾಗಿರೋದ್ರಿಂದ ಸಾರ್ವಜನಿಕವಾಗಿ ಎಲ್ಲವನ್ನ ಕೂಡ ಹಂಚಿಕೊಳ್ಬೇಕು. ಜೊತೆಗೆ ಆತನ ಕುಟುಂಬಸ್ಥರಿಗೂ ಕೂಡ ಇಲ್ಲಿ ಏನೇನೆಲ್ಲ ಆಗ್ತಾ ಇದೆ ಅನ್ನುವಂತಹ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೊಡ್ತಾ ಹೋಗಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಒಂದಷ್ಟು ಅನುಮಾನಗಳು, ಊಹಾಪೋಹಗಳು ಹುಟ್ಕೊಳ್ಳುತ್ತೆ, ಅದು ಸರ್ವೇ ಸಾಮಾನ್ಯ. ಹೀಗಾಗಿ ಸಾಕ್ಷಿ ಬಗ್ಗೆ ಪೊಲೀಸರು ಕುಟುಂಬದ ಜೊತೆ ಆಗಾಗ್ಗೆ ಹಂಚಿಕೊಳ್ತಾ ಇರಬೇಕು. ಜೊತೆಗೆ ಅಲ್ಲಿ ಸ್ಟೇಷನ್ಗೆ ಏನು ಪೆಂಡಾಲ್ ಅನ್ನ ಹಾಕಿದ್ದಾರೆ, ಶಾಮಿಯಾನನ್ನ ಹಾಕಿ ಕವರ್ ಮಾಡಿದ್ದಾರೆ, ಇದು ಮಾಡಬಾರ್ದಿತ್ತು. ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಅದ್ರ ಬಗ್ಗೆ ಒಂಚೂರು ಹೆಚ್ಚರ ವಹಿಸಬೇಕಾಗತ್ತೆ, ಹೆಚ್ಚಿಗೆ ಆಗಿ ತನಿಖೆ ಮಾಡಬೇಕಾಗತ್ತೆ. ಬಟ್ ಸ್ಟಿಲ್ ಇವೆಲ್ಲವನ್ನ ಮಾಡೋದಕ್ಕಿಂತ ಬದಲು ಅಲ್ಲಿ ಏನೇನು ಆಗ್ತಾ ಇದೆ, ಅವೆಲ್ಲ ಸಾಕ್ಷಿಗಳನ್ನ ಕಂಡು ಹಿಡಿದಿದ್ದೀವಿ, ತನಿಖೆ ಹಂತದಲ್ಲಿ ಏನಾಗ್ತಿದೆ, ಇದೆಲ್ಲವನ್ನ ಕೂಡ ರೇಣುಕಾ ಸ್ವಾಮಿ ಕುಟುಂಬಸ್ಥರಿಗೂ ಕೂಡ ಮಾಹಿತಿಯನ್ನ ಕೊಡಬೇಕು. ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಇಲ್ಲಿ ತಪ್ಪಿತಸ್ಥರು ಯಾರೇ ಆಗಿದ್ರು ಕೂಡ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಉಪೇಂದ್ರ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನ ಹಾಕೊಂಡಿದ್ದಾರೆ. ಜೊತೆಗೆ ಆ ಪೆಂಡಾಲ್ ವಿಚಾರವಾಗಿ, ಶಾಮಿಯಾನ ವಿಚಾರವಾಗೂ ಕೂಡ ಪರೋಕ್ಷವಾಗಿ ಒಂದಷ್ಟು ಬೇಸರವನ್ನ ಹೊರಹಾಕಿದ್ದಾರೆ.